ಹೋಗ್ಬೋದು, ನನ್ನ ಆಸೆ ಪೂರೈಸಿ ಧಾರಾಳವಾಗಿ ಹೋಗ್ಬೋದು. ಯಾರೋ ಗತಿಗೆಟ್ಟವರು ನಿನಗ್ ಸೆರಗ ಹಾಸಿ ಸ್ವಾಗತ ಮಾಡಬಹುದು. ಎಲ್ಲ ಹೆಂಗಸರನ್ನು ಒಂದೇ ದೃಷ್ಟಿಯಿಂದ ನೋಡ್ತಿದ್ಯಲ್ಲ, ನಿನ್ ನೋಟ ಬದಲಾಯಿಸ್ಕೋ. ಅಲ್ಲ, ನಿನ್ಗ ಅಕ್ಕ ತಂಗಿ ತಾಯಿ ಇಲ್ವಾ? ಹೆಣ್ಣಿನ ಸಂಬಂಧಗಳು ಬಹಳ ಪವಿತ್ರವಾಗಿರುತ್ತವೆ. ಈ ನಿನ್ ಕತೆ ಪುರಾಣ ನನಗೆ ಬೇಕಾಗಿಲ್ಲ, ನೀನ್ ನನಗೆ ಬೇಕಷ್ಟೇ. ನೀನ್ ಒಪ್ಪಿಕೊಳ್ಳಿಲ್ಲ ಅಂದ್ರೆ ನಿನ್ ಗಂಡ ಅಫೀಮು ಗಾಂಜಾ ತಗೊಂಡು ಬರ್ತಾ ಇದ್ದಾನೆ ಅಂತ ದುಬೈ ಪೊಲೀಸ್ನವರಿಗೆ ಒಂದೇ ಒಂದ್ ತಿನ್ ನುಡಿತೀನಿ. ಇವನು ಹೋಗಿ ಅಲ್ಲಿ ಇಳಿತಿದ್ದಂಗೆ ಎನ್ಕೌಂಟರ್ ಮಾಡಿ ಶೂಟ್ ಮಾಡಿ ಬಿಸಾಕ್ತಾರೆ. ಆಗ ನೀನು ವಿಧುವೆ ಆಗ್ತೀಯ. ಏನ್ ಹೇಳ್ತೀಯ? ಹಲೋ ಬಾಸ್, ಪೊಲೀಸ್ ರೈಡ್ ಆಗುತ್ತಂತೆ, ಎಸ್ಕೇಪ್ ಆಗ್ಬಿಡಿ ಅಲ್ಲಿಂದ. ನಡಿಯ ಬೇಗ. ಯಶ್ವಾ, ಅಭಿ, ನೀವು ಈ ಕಡೆ ರೂಮ್ ಚೆಕ್ ಮಾಡ್ರ, ಒಂದು ಬಿಡ್ಬೇಡಿ. ಏಯ್, ನೀನು ಹೋಗಿ ಪ್ಯಾಸೇಜ್ ಎಲ್ಲ ಸರ್ಚ್ ಮಾಡು, ಒಬ್ರು ತಪ್ಪಿಸ್ಕೋಬಾರ್ದು. ಸಾರ್, ಇಲ್ಲೊಂದು ಒಳ್ಳೆ ಹುಡುಗಿ ಇದೆ ಸಾರ್. ಸಾರಿ ಸಾರ್. ಸೂಪರ್ ಹುಡುಗಿ, ಹೊಸ ಮೈನಾ ಅಂತ ಕಾಣುತ್ತೆ. ಹೇ, ಕರ್ಕೊಂಡು ನಡೆಯೋ ಸ್ಟೇಷನ್ಗೆ ಹನಿ ಮುನ್ನ ನಾವು ಮಾಡೋಣ. ಓಕೆ ಸರ್. ರೈಡ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಇಲ್ಲ, ನಾನು ಅಂತೋಳಲ್ಲ. ಇಲ್ಲ, ನನ್ನ ಮಾತು ಕೇಳಿ. ಕೇಳ್ಕೊಂಡು ಬಾರೋ. ನನ್ನ ಮಾತು ಕೇಳಿ. ಇಲ್ಲ, ಕೇಳಿಬೇಗ. ಹ್ಞೂ, ನೋಡಿ ನೋಡಿ. ಲೈ, ಎಲ್ಲ ಹುಡುಗಿರ್ನು ಒಂದ್ ಸೆಲ್ಗೆ ಹಾಕ್ರೋ. ಸರಿ ಸಾ. ಇವಳನ್ನು ಮಾತ್ರ ನಾನೇ ವಿಚಾರಿಸ್ಕೋತೀನಿ. ಆಯ್ತು ಸಾ. ಏಯ್, ಏಯ್, ನಿನ್ನ ನೋಡ್ತಿದ್ರೆ ಎಂತ ಮನುಷ್ಯನು ಮೆಂಟಲ್ ಆಗ್ಬಿಡ್ತಾನೆ. ದಂಧೆಗೆ ಹೊಸಬ್ಳು ಅಂತ ಕಾಣಿಸುತ್ತೆ. ನೀವ್ ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಒಳ್ಳೆ ಕುಟುಂಬದಿಂದ ಬಂದ ಹೆಣ್ಣು. ಏಯ್, ಎಲ್ಲರ ಕುಟುಂಬದಲ್ಲೂ ಒಂದು ಹಿನ್ನೆಲೆ ಇದ್ದೇ ಇರುತ್ತೆ. ನಿನ್ನ ಕತೆ, ಹೆಸರು, ಇತಿಹಾಸ ನನಗೆ ಬೇಕಾಗಿಲ್ಲ. ನೀನ್ ನನಗೆ ಬೇಕು ಅಷ್ಟೇ. ನೋಡು, ನೀನ್ ನನಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಹೇಗ್ ಒಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು.